ವೀಕ್ಷಕರೇ, ಗುರುಜಿಯವರಿಗೆ ಅವರ ಅಭಿಮಾನಿಯೊಬ್ಬರು ಭಕ್ತರೊಬ್ಬರು ಪತ್ರವೊಂದನ್ನು ಬರೆದು ಕಾಣಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಪತ್ರವನ್ನು ಬರೆದಂಥವರು ಬಿಜಾಪುರದ ವಿಜಯಪುರದಿಂದ ಬರೆದಿದ್ದಾರೆ. ಅವರು ಏನು ಲೆಟರನ್ನು ಗುರುಜಿಯವರಿಗೆ ಬರೆದಿದ್ದಾರೆ, ಲೆಟರಲ್ಲಿರುವಂಥ ಒಕ್ಕಣೆ ಏನು ಅಂತ ನಾನು ತಿಳ್ಕೊಡ್ತಾ ಹೋಗ್ತೀನಿ. ಶ್ರೀ 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 ಮಹರ್ಷಿ ಆನಂದ ಗುರುಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ತಾವು ಈ ಶತಮಾನದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅವತಾರವೆಂದರೆ ಅದು ತಪ್ಪಾಗಲಾರದು. ಸಮಾಜದಲ್ಲಿನ ಎಲ್ಲ ಸಮುದಾಯದ ಜನರ ದುಃಖ ದುಮಾನಗಳನ್ನು ಶಾಂತ ಚಿತ್ತದಿಂದ ಕೇಳಿ ಅದಕ್ಕೆ ತಕ್ಕದಾದ ಪರಿಹಾರವನ್ನು ನೀಡುತ್ತಿರುವ, ತಮ್ಮ ಹಿತವಚನದ ದಾರಿಯನ್ನು ಅನುಸರಿಸಿದರೆ ಪ್ರತಿ ಕುಟುಂಬವೂ ಕೂಡ ನೆಮ್ಮದಿಯಿಂದ ಇರುತ್ತೆ, ಅಂತಹ ಕಾಲ ಬಹಳ ದೂರವಿಲ್ಲ. ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ, ಗುರು ಹಿರಿಯರ ಆಶೀರ್ವಾದದ ಪ್ರಾಮುಖ್ಯತೆ, ಕಾಲೇಜು ವಿದ್ಯಾರ್ಥಿಗಳಿಗೆ ತಾವು ಕೊಡುವಂಥ ನೀತಿ ಪಾಠ, ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಕುಟುಂಬವೂ ಕೂಡ ದುಃಖದಲ್ಲಿ ಇರಲು ಸಾಧ್ಯವೇ ಇಲ್ಲ. ತಮಗೆ ಮತ್ತು ಈ ಕಾರ್ಯಕ್ರಮ ನಡೆಸಿಕೊಡುತ್ತಿರುವಂಥ ಜೀ ಕನ್ನಡ ವಾಹಿನಿಯ ಎಲ್ಲ ಸದಸ್ಯರಿಗೂ ನನ್ನ ಸಾದರ ಪ್ರಣಾಮಗಳು ಅಂತ ಪತ್ರವನ್ನು ಬರೆದಿದ್ದಾರೆ. ಹಾಗೆ ಗುರುಜಿಯವರಿಗೆ ಇದು ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ ಅವರ ಪರವಾಗಿ. ತುಂಬ ಸಂತೋಷಮ್ಮ. ಮತ್ತಷ್ಟು ಬರೆದಿದ್ದಾರೆ ಗುರುಜಿ, ತುಂಬ ದೊಡ್ಡದಾದಂಥ ಪತ್ರ. ದೊಡ್ಡ ಪತ್ರನೇ ಇದು. ನನ್ನ ಅಭಿಮಾನಿ ದೇವರುಗಳಿಗೆ ನಾನು ನಮಸ್ಕರಿಸ್ತಾ ಇದ್ದೇನೆ. ಆದರೂ ಇವರ ಈ ಪ್ರೀತಿ ವಿಶ್ವಾಸ ಜೊತೆಗೆ ಇವರು ಬರ್ಕೊಂಡಿರ್ತಕ್ಕಂತಹ ಈ ಕಾಗದ, ಸಮಸ್ಯೆಗಳಂತಕ್ಕಂಥದ್ದು ಎಲ್ಲರಿಗೂ ಇರುತ್ತೆ, ಆದರೆ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರವೂ ಬೇಕಾಗುತ್ತೆ. ಹಾಗೆ ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ಅಭಿಮಾನ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ನಾನು ನಿಮ್ಮೂರಿಗೆ ಬಂದಿದ್ದೆ, ವಿಜಯಪುರ ಬಿಜಾಪುರಕ್ಕೆ ಬಂದಿದ್ದೆ. ಮೊನ್ನೆಯಷ್ಟೇ ನಮ್ಮ ಕಾರ್ಯಕ್ರಮದಲ್ಲೂ ಪ್ರಸಾರವಾದಂತಹ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಭಜನೆ ಪೂಜೆ ಬಹಳ ವಿಶೇಷವಾಗಿತ್ತು, ಬಹಳ ಅದ್ಧೂರಿಯಾಗಿತ್ತು. ಪುನಃ ಸದ್ಯದಲ್ಲೇ ಮತ್ತೊಮ್ಮೆ ವಿಜಯಪುರಕ್ಕೆ ಅಂದರೆ ಬಿಜಾಪುರಕ್ಕೆ ಮತ್ತೊಮ್ಮೆ ಬರೋನಿದ್ದೇನೆ. ಆ ದಿನ ಇನ್ನೂ ನಿಗದಿಯಾಗಿಲ್ಲ, ದಿನಾಂಕ ಇನ್ನೂ ನಿಗದಿಪಡಿಸಿಲ್ಲ. ಸದ್ಯದಲ್ಲೇ ಬರ್ತೀನಿ, ನಾನು ನಿಮ್ಮೊಂದಿಗೆ ಮಾತಾಡ್ತೀನಿ. ನೀವು ಕಳಿಸಿದಂತಹ ಅದು ನಿಮ್ಮ ಸ್ವಹಸ್ತದಿಂದಲೇ ನೀವೇ ಹಾಕಿರೋದು ಅಂತ ಬೇರೆ ಹೇಳಿದ್ದೀರಿ. ಈಗ ಸಾಮಾನ್ಯಕ್ಕೆ ಎಲ್ಲಿಂದ ಎಲ್ಲೋದ್ರೂ ಸಹಿತ ಮಿಷಿನರಿಯಲ್ಲಿ ಮಾಡುವಂಥ ಶಾಲುಗಳಿದೆ, ಆದರೆ ನೀವು ನಿಮ್ಮ ಕೈಯಲ್ಲಿ ಇಷ್ಟು ಕಷ್ಟಪಟ್ಟು ಈ ನಿಮ್ಮ ಗುರುವಿಗೋ ಅಣ್ಣ ತಮ್ಮಂದಿಗೋ ಅಥವಾ ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ ವಿಶ್ವಾಸ, ನೀವು ನಿಮ್ಮ ಪ್ರೀತಿಗೆ ತುಂಬ ಸಂತೋಷ ಪಡ್ತಕ್ಕಂಥದ್ದು, ಅದರಲ್ಲಿ ಕಷ್ಟಪಟ್ಟು ಉಲ್ಲನ್ನಿಂದ ಈ ತರಹ ಒಂದು ಶಾಲು ಹಾಕಿಸಿದ್ದೀರಿ, ಆಗಲಿ ತಾಯಿ, ಒಳ್ಳೆಯದಾಗಲಿ, ಇದನ್ನು ನಾನು ಸ್ವೀಕರಿಸ್ತೇನೆ. ಯಾಕೆಂದರೆ ಬಹಳ ಪ್ರೀತಿ ವಿಶ್ವಾಸದಿಂದ ಕೊಡ್ತಕ್ಕಂಥ ಉಡುಗೊರೆ ಇದೆಯಲ್ಲಮ್ಮ, ಇದು ಬೆಲೆ ಕಟ್ಟಕ್ಕಾಗದಂತಹದ್ದು. ಒಳ್ಳೆಯದಾಗಲಿ ತಾಯಿ, ಒಳ್ಳೆಯದಾಗಲಿ. ಖಂಡಿತ ವೀಕ್ಷಕರೇ, ನಿಮ್ಮ ಈ ಪ್ರೀತಿ ವಿಶ್ವಾಸ ಗುರುಜಿ ಮತ್ತು ನಮ್ಮಗಳ ಮೇಲೆ, ಹಾಗೆ ಜೀ ಕನ್ನಡ ವಾಹಿನಿ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಜಯರಾಮ್ ಅಂತ ಮೇಡಮ್. ಜಯರಾಮ್ ಅವರೇ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ ಕರೆ ಮಾಡ್ತಿದ್ದೀರಾ? ಗುರುಜಿ ಇದ್ರೆ ಮಾತನಾಡಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಹಲೋ ಗುರುಜಿ. ಹಲೋ. ಹಾ ನಮಸ್ತೆ ಗುರುಜಿ, ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ನಮಸ್ಕಾರಪ್ಪ, ಹೇಳಿ ಗುರುಜಿ. ಒಂದು ನಾವೊಂದು 10 ವರ್ಷ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ 4 ಜನ ಸೇರಿ ಒಂದು ಕಂಪನಿ ಓಪನ್ ಮಾಡಿದ್ವಿ. ಅದು 1 ವರ್ಷದಿಂದ ಮುಚ್ಚಿಬಿಟ್ಟು ತುಂಬಾ ತೊಂದರೆ ಆಯ್ತು. ಈಗ ಇಬ್ರು ಪಾರ್ಟ್ನರ್ ಸೇರಿ ನಾವು ಇಬ್ರು ಒಂದು ವರ್ಷದಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿದ ಫರ್ಮ್ ನಡೆಸೋಣ ಅಂದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ ಗುರುಜಿ. ದಿಕ್ಕೇ ತೋರ್ತಿಲ್ಲ ಗುರುಜಿ. ನಿಮ್ಮ ಹೆಸರು ಹೇಳಿ. ಜಯರಾಮ್ ಅಂತ ಗುರುಜಿ. ಜಯರಾಮ್ ಅವರೇ, ಇನ್ನೊಂದು 4 ತಿಂಗಳಿಂದ ಕಾಯಿರಿ. ಮುಂದಿನ 4 ತಿಂಗಳವರೆಗೂ ನೀವು ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು, ಯಾವುದೇ ಕೆಲಸ ಮಾಡಬೇಕು ಅನ್ಕೊಂಡ್ರು ಪರಿಪೂರ್ತಿ ಆಗುದಿಲ್ಲ. ಜೊತೆಗೆ ಸಮಸ್ಯೆಗಳೇನಂದ್ರೆ ಬರೀ ನಿಷ್ಠುರ ಹೊತ್ಕೊಂಡು ಮನೆಗೆ ಬರ್ತೀರಿ. ಬೆಳಗ್ಗೆ ಮನೆಯಿಂದ ಜೋಬಿಲಿ ಹಣ ತಗೊಂಡೋದ್ರೆ ಸಾಯಂಕಾಲ ಬರೀ ಜೋಬ್ ಮಾಡ್ಕೊಂಡು ಬರಬೇಕು ನೀವು. ಖಂಡಿತ ಖಂಡಿತ. ಇದರ ಮಧ್ಯದಲ್ಲಿ ನೀವು ಯಾರನ್ನ ನಮ್ಮವರು ಅಂತ ನಂಬಿದ್ದೀರೋ ಆ ವ್ಯಕ್ತಿಗಳೇ ನಿಮ್ಗೆ ಹಿಂದಿನಿಂದ ಬಹಳಷ್ಟು ತೊಂದರೆ ಕೊಡ್ತಾ ಇರತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಅದರಲ್ಲೂ ಎನ್ ಇಂದ ಮತ್ತೆ ಎಸ್ ಇಂದ ಇರತಕ್ಕಂತಹ ವ್ಯಕ್ತಿಗಳು ಯಾರು ಅನ್ನೋದನ್ನ ನೋಡ್ಕೊಳ್ಳಿ ಬೇಗ. ಆ ಎನ್ನು ಮತ್ತೆ ಎಸ್ ಇಂದ ಪ್ರಾರಂಭ ಆಗ್ತಕ್ಕಂಥ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಡ್ತಾರೆ. ಎನ್ ಅಂದ್ರೆ ಅನುರಾಧ ನಕ್ಷತ್ರ ಆಗ್ಬೋದು, ಎಸ್ ಅಂದ್ರೆ ಷದ್ಭಿಷ ನಕ್ಷತ್ರ ಆಗ್ಬೋದು. ಈ 2 ನಕ್ಷತ್ರದ ವ್ಯಕ್ತಿಗಳು ನಿಮಗೆ ಸ್ವಲ್ಪ ತೊಂದರೆ ಕೊಡುವಂತಹ ಪರಿಸ್ಥಿತಿ ಈಗ ನಿಮ್ಮ ಸ್ವರತರಂಗದಲ್ಲಿದೆ. ಜೊತೆಗೆ ಈ ಮಧ್ಯದಲ್ಲಿ ವಾಹನಗಳಲ್ಲಿ ಓಡಾಡುವಾಗ ಸಾಧ್ಯವಾದಷ್ಟು ನಿಮ್ಮ ತಲೆನ ಬಹಳ ಬೇರೆ ಬೇರೆ ತರ ಆಲೋಚನೆ ಮಾಡ್ತಿರ್ತೀರಿ, ಸಣ್ಣ ಪುಟ್ಟ ಅವಘಡಗಳಿಗೆ ದಾರಿ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ಆಲೋಚನೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳಿ. ಬಂದಿದ್ದೆಲ್ಲ ಬರಲಿ, ಶ್ರೀನಿವಾಸನ ದಯೆ ಹೊಂದಿರಲಿ, ಭಗವಂತ ನಿಮ್ಮ ಜೊತೆಯಲ್ಲಿದ್ದಾನೆ. ನಮ್ಮ ತಂದೆ ಬಗ್ಗೆ ಆಸ್ತಿ ಬಗ್ಗೆ ಸಮಸ್ಯೆ ಆಗ್ತಾ ಇದೆ, ನಮ್ಮ ದೊಡ್ಡಪ್ಪನ ಮಕ್ಕಳು ತೊಂದರೆ ಕೊಡ್ತಾ ಇದ್ದಾರೆ. ಅದೇ ಹೇಳ್ತಿದ್ದೀನಲ್ಲ, ಈ ಪರಿಸ್ಥಿತಿ ಈ 4 ತಿಂಗಳು ಎಲ್ಲಾ ಕಡೆಯಿಂದಲೂ ಪ್ರಾಬ್ಲಮ್ಸ್ ಇದೆ, ಅದನ್ನ ನೀವು ಸಾಧ್ಯವಾದಷ್ಟು ಸರಿಪಡಿಸ್ಕೊಳ್ಬೇಕು. ಅಲ್ಲಿಂದ ಮೇಲಿಂದ ಮೇಲೆ ಸರಿ ಮಾಡಿಕೊಂಡ್ರೆ ಖಂಡಿತ ಈ ತೊಂದರೆ ಆಗಲ್ಲ. ಯಾಕೆಂದ್ರೆ ಇನ್ನೊಬ್ಬರು ಮಧ್ಯದಲ್ಲಿ ಪ್ರವೇಶ ಮಾಡಿ ಇನ್ನೊಬ್ಬರಂತೆ ನೀವು ನಡೆದು ನಿಮ್ಮ ಬದುಕು ನಿಮ್ಮ ಜ್ಞಾನ ನಿಮ್ಮ ಕೈಲಿ ಇಲ್ದಿರ ಏನೋ ಒಂದು ಅವಘಡಗಳನ್ನು ಮಾಡ್ಕೊಳ್ಳೋದಕ್ಕಿಂತ ಮುನ್ನ
ನಿಮ್ಮ ಆಲೋಚನೆ ನೀವು ಮಾಡಿಕೊಂಡು ನಿಮ್ಮ ಜ್ಞಾನ ನಿಮ್ಮ ಕೈಲಿಂದ ಸೊ ಒಂದು 4 ತಿಂಗಳು ಸ್ವಲ್ಪ ಹಾಗೂ ಹೀಗೂ ಇರುತ್ತೆ, ಅದಾದ್ಮೇಲೆ ಆಟೋಮೆಟಿಕ್ ಸರಿ ಹೋಗುತ್ತೆ. ಈ ಮಧ್ಯದಲ್ಲಿ ನೀವು ಧೈರ್ಯ ತಂದ್ಕೊಳ್ಬೇಕು, ಪ್ಲಸ್ ಆಂಜನೇಯ ಸ್ವಾಮಿ ಅನುಷ್ಠಾನ ಮಾಡಬೇಕು. ಸಾಧ್ಯವಾದರೆ ಪ್ರತಿ ಶನಿವಾರ ಹನುಮನ ಆಲಯಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಲ್ಲಿ ರಾಮನಾಮವನ್ನು ಜಪ ಮಾಡಿ. ಅಲ್ಲಿ ರಾಮನಾಮವನ್ನು ಜಪ ಮಾಡಿದ್ರೆ ಬರ್ತಕ್ಕಂಥ ಶತ್ರುಗಳು ದೂರ ಆಗ್ತಾರೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಒಳ್ಳೇದಾಗ್ಲಿ.